हेलो फ्रेंड्स, वेलकम टू स्मार्ट फ्रेंड्स। कर्नाटक नीट 2020 अपडेट के निम्मगे स्वागत फ्रेंड्स। इदु अपडेट एनंद्रे आल इंडिया कोटा दु रिवर्स बैक सीटू बंदिदवे, टोटल एस सीट इदवे मत्ते याव कैटगरी एस सीट इदे अंत इदु नोडकोंड निम्मगे ऑप्शन एंट्री माडक्के स्वल्प ईजी आगुत्ते। आमेले यारिगे सीट सिगुत्तल्ल अंत, आमेले नेक्स्ट नीवु एनु योचने माडबेकु, डेंटल होगबेका बीएमएस होगबेका अंत योचने माडबहुदल्ल, अदक्कोस्कर इन्नोंदु क्लारिटी गे इदु सीटू प्लस अल्लि अल्लि सीटू एरडु सीट एष्टु अंत हेळ्तीनि निमगे। टोटलु ಇದು ಗೌರ್ಮೆಂಟ್ ಸೀಟು ಎಮ್ ಬಿ ಬಿ ಎಸ್ಸು 67, ಹೈದರಾಬಾದ್ ಕೋಟ 25 ಸೀಟ್ ಇದೆ ಟೋಟಲ್ ಸೀಟು। ಸೊ ಟೋಟಲು ಆಲ್ಮೋಸ್ಟು 100 ನಿಯರ್ ಇದೆ, ಓಕೆ 95-100 ನಿಯರ್ ಇದೆ। ಸೊ ಯಾರ್ದು ಆಸುಪಾಸು ನೋಡಿ, ಫಾರ್ ಎಕ್ಸಾಂಪಲ್ ಮತ್ತು ಯಾರು ಮೇನ್ ಇಂಪಾರ್ಟೆನ್ಸ್ ಮಾಡ್ಬೇಕಂದ್ರೆ, ನಿಮ್ಮ ಕ್ಯಾಟಗರಿ ಸೀಟ್ ಇರುತ್ತಲ್ಲ ಅವ್ರಿಗಂತೂ ಈಗ ನಿಮ್ಮ ಮೇಲೆ ನಿಮ್ಮದು 63,000 ಕಟ್ ಆಪ್ ಇದೆ ಅಂತ ತಿಳ್ಕೊಳ್ಳಿ। ನೆಕ್ಸ್ಟು ನೀವು 65 ತನಕ ಎಷ್ಟು ಜನ ಅದಾರಂತ ನೀವು ಇದರಲ್ಲಿ ನೋಡಿರ್ಬೋದು, ಏನು ಅಂದರೆ ವೇರಿಫೈಡ್ ಲಿಸ್ಟಲ್ಲಿ ಅಲ್ಲಿ ನೋಡಿಕೊಂಡ್ರೆ ನಿಮಗೆ ನಿಮ್ಮ ಕ್ಯಾಟಗರಿಯವರಿಗೆ ಚಾನ್ಸ್ ಹೆವಿ ಇರುತ್ತೆ। ಇಲ್ಲಿ ಒಂದು ಸೀಟ್ ಇದೆ ನೋಡಿ, ಕೆಲವೊಂದು ಇದರಲ್ಲಿ ಬಿಮ್ಸ್ ಬೆಲಗಾಮಲ್ಲಿ 2 ಎಜಿಗೆ 2 ಸೀಟ್ ಇದೆ, ಅದೇ ರೀತಿ 2 ಎಆರ್ಗೆ 1 ಸೀಟ್ ಇದೆ, ಹಿಂಗೆ ಬೇರೆ 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 ಕಾಲೇಜಲ್ಲಿ ಬೇರೆ ಬೇರೆ ಸೀಟ್ ಇದೆ। ಆಮೇಲೆ ನೀವು GMLಲ್ಲಿ ಅಂತೂ ತೊಗೋಬೋದು, ಅದು ನಿಮಗೆ ಕಾಮನ್ ಎಲ್ಲರಿಗೂ। ಆದರೆ ಈ ಒಂದೊಂದು ಸೀಟ್ ಇದೆಲ್ಲ ಇವನಂತೂ ನೀವು ಬಿಡಲೇಬಾರ್ದು, ಆಪ್ಷನ್ ಎಂಟ್ರಲ್ಲಿ ಅಪ್ಲೈ ಮಾಡಬೇಕಾಗತ್ತೆ। ಸೊ ಚಾನ್ಸಸ್ ಆಫ್ ಗೆಟ್ಟಿಂಗು ನಿಯರ್ ಬೈ 10,000 5-10,000 ಅಂದರೆ 1 or 2 ಸ್ಟೂಡೆಂಟ್ ಇದ್ರೆ ಅಂದರೆ ಸಿಗೋ ಚಾನ್ಸಸ್ ಇರುತ್ತೆ। ನಿಮ್ಮ ಮೇಲೆ 1 or 2 ಸ್ಟೂಡೆಂಟ್ ಕಟ್ ಆಫ್ ಆದ ತಕ್ಷಣ ನಿಮ್ಮದೇನು, ಈಗ ಫಾರ್ ಎಕ್ಸಾಂಪಲ್ 63 ನಿಮ್ಮದೇನೋ 68-69 70 ತನಕ ಇದ್ದು ಒಬ್ಬರೇ ಇಬ್ಬರೇ ಇದ್ರಂದರೆ ಸಿಗೋ ಚಾನ್ಸಸ್ ಭಾಳಷ್ಟು ಇರುತ್ತೆ। ಸೊ ನೀವು ಯೋಚನೆ ಮಾಡ್ಬೋದು, ಇನ್ ಕೇಸ್ ಯಾರ್ದು ಭಾಳ ಇತ್ತಂದರೆ ಅಪ್ಲೈ ಮಾಡಿ ಮಾಡಿ ಪರವಾಗಿಲ್ಲ, ಟೆಸ್ಟ್ ಮಾಡಿ ನೀವು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ BMS ಮಾಡ್ಬೇಕಾ, ಡೆಂಟಲ್ ಮಾಡ್ಬೇಕಾ, ಇಂಜಿನಿಯರಿಂಗ್ ಹೋಗ್ಬೇಕಂತ ಯೋಚನೆ ಮಾಡಿ। ಆಮೇಲೆ ನೀವು 1 ಇಯರು ಡ್ರಾಪ್ ಔಟ್ ತೊಗೊಂಡು ಆಮೇಲೆ ಪ್ರಿಪೇರ್ ಆಗಬೇಕಾ ಯೋಚನೆ ಮಾಡಿ, ಓಕೆ। ಸೊ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ನೆಕ್ಸ್ಟ್ ಯೋಚನೆ ಮಾಡ್ಕೊಳ್ಳಿ, ಓಕೆ ಹರಿ ಏನು ಮಾಡ್ಕೋಬೇಡಿ, ಮೊದಲು ಟೆಸ್ಟ್ ಮಾಡಿ। ಆಮ ಮಪಪ ರೌಂಡಲ್ಲಿ ಆದರೆ ಇದೇ ಲೆವೆಲೇ ಇರುತ್ತೆ ಸೀಟ್ಸು, ಭಾಳಷ್ಟು ಇರಲ್ಲ ಮಪಪ ರೌಂಡಲ್ಲಿ, ಅಲ್ಲಿ ಓನ್ಲಿ ಜಾಸ್ತಿ GMP ಸೀಟ್ ಇರ್ತಾವೆ ಅಲ್ಲಿ, ಓಕೆ। ಇಲ್ಲೂ ನೋಡಿ ಸೆಕೆಂಡ್ ರೌಂಡಲ್ಲಿ GMP ಸೀಟ್ ಜಾಸ್ತಿ ಇದೆ, ನೀವು ಬೇಕಾದರೆ ಅಪ್ಲೈ ಮಾಡ್ಬೋದು, ಆದರೆ ಆ್ಯಡ್ ಮಾಡೋಕ್ಕಾಗಲ್ಲ ಫಸ್ಟ್ ರೌಂಡಲ್ಲಿ ಏನು ಮಾಡಿರ್ತಲ್ಲ ಅದೇ, ಓಕೆ ಫ್ರೆಂಡ್ಸ್। ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ, ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್। ಹಲೋ ಫ್ರೆಂಡ್ಸ್, ಒಂದು ಇನ್ಫಾರ್ಮೇಷನು, ಯಾರು KCET 2021ಗೆ ಪ್ರಿಪೇರ್ ಆಗ್ತಾ ಇದ್ದಾರಲ್ಲ ಅವ್ರಿಗೊಂದು ಗುಡ್ ಅಪಾರ್ಚುನಿಟಿ, ಅನ್ ಅಕಾಡೆಮಿ ಕಡೆಯಿಂದ ಲೆಟ್ಸ್ ಕ್ರ್ಯಾಕ್ ಇಟ್ಟು ಅಂದರೆ ಚಾಂಪಿಯನ್ ಬ್ಯಾಚ್ ಅಂತ ಮಾಡ್ತಾಯಿದ್ದಾರೆ। ಇದರಲ್ಲಿ ಏನಂದರೆ ಟಾಪ್ ಎಜುಕೇಟ್ರದ್ದು ಯಾರ್ಯಾರಂದರೆ ಭಾವನಿ ಮೇಡಮ್ಮು, ಇವರು ಆರ್ ವೆಟ್ರಿಯಲ್ಲು, ಆಮೇಲೆ ಡಿಸೂಜಾ ಮೇಡಮು, ವೀನಾ ಮೇಡಮು, ಇವರೆಲ್ಲ ನಿಮಗೆ ಸ್ಟಾರ್ಟೆಡ್ ಅಂಡ್ ಇದು 15th ಅಕ್ಟೋಬರ್ದಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಓಕೆ। ಈ ಬ್ಯಾಚ್ ನೀವು ಜಾಯ್ನ್ ಆಗ್ಬೋದು ಯಾವಾಗ ಬೇಕಾದರೂ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಟಿಕೆಟ್ಸ್ ಮಾಡು ವಿದೌಟ್ ಸ್ಪೇಸ್ ಯೂಸ್ ಮಾಡ್ಕೊಂಡು 10% ಡಿಸ್ಕೌಂಟ್ ಕೂಡ ಕೊಡಿಸಿಗುತ್ತೆ। ಇಲ್ಲಿ ನೋಡಿ ಚಾಂಪಿಯನ್ ಬ್ಯಾಚ್ PCMB ಕೊಟ್ಟಿದ್ದಾರಲ್ಲ ಆಲ್ರೆಡಿ ಅಕ್ಟೋಬರ್ 15 ಸ್ಟಾರ್ಟ್ ಆಗಿದೆ। ಈಗ ನೀವು ಟಾಪಿಕ್ ಏನಿಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು, ಸೆಟ್ಸ್ ಆಫ್ ರಿಲೇಷನ್ಸು, PCMB ಬ್ಯಾಚ್ ಅಂತ ಇದೆ, ಆಮೇಲೆ PCB ಬ್ಯಾಚ್ ಇದೆ, PCM ಅಂತ ಬ್ಯಾಚ್ ಇದೆ, ಇದು PCMB ಬ್ಯಾಚ್ ಕೂಡ ಇದೆ। ನೆಕ್ಸ್ಟು ಇಲ್ಲಿ ನೋಡಿ PCM ಬ್ಯಾಚ್ ಇದು, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಟಾಪಿಕ್ ವೈಸು ನಿಮಗೆ ಟಾಪಿಕ್ ವೈಸು ಡೌಟ್ ಸೆಕ್ಷನ್ ಕೂಡ ಇರುತ್ತೆ, ಟಾಪಿಕ್ ವೈಸ್ ಕ್ವಶನ್ ಕೂಡ ತೆಗಿತಾರೆ, ಆಮೇಲೆ ಟೋಟಲ್ ನಿಮಗೆ ಟೆಸ್ಟ್ ಇಡ್ತಾರೆ, ಅದರ ಟೆಸ್ಟಲ್ಲಿ ನಿಮಗೆ ರ್ಯಾಂಕ್ ಕೂಡ ಕೊಡ್ತಾರೆ ಆಲ್ ಕರ್ನಾಟಕ ರ್ಯಾಂಕು। ಅವಾಗ ನಿಮಗೊಂದು ಐಡಿಯಾ ಸಿಗುತ್ತೆ ನಿಮ್ಮದು ಕಾಂಪಿಟೇಷನ್ ಲೆವೆಲ್ ಏನಿದೆ ಅಂತ, ಅದನ್ನು ಚೆಕ್ ಮಾಡ್ತಾರೆ, ಆಮೇಲೆ ಈಚ್ ನಿಮಗೆ ಡೌಟ್ ಸೆಕ್ಷನ್ ಕೂಡ ಕ್ಲಾರಿಫೈ ಮಾಡ್ತಾರೆ। ಸೊ ಬೇಕನ್ನು ಚೆಕ್ ಮಾಡ್ಕೋಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ,